ಪ್ರತಿಯೊಬ್ಬ ವಿದ್ಯಾರ್ಥಿಯು ಮಾನಸಿಕ ಮತ್ತು ದೈಹಿಕವಾಗಿ ಹಾಗೂ ಉತ್ತಮ ಆರೋಗ್ಯ ಪಡೆಯಲು ಕ್ರೀಡೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಕರೆ ನೀಡಿದರು. ಪಟ್ಟಣದ ಭಕ್ತ ಕನಕದಾಸ ಕ್ರೀಡಾಂಗಣದಲ್ಲಿ ಶುಕ್ರವಾರ ನಡೆದ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾಭ್ಯಾಸ ಜೊತೆಗೆ ಕ್ರೀಡೆಗಳಲ್ಲಿ ಭಾಗವಹಿಸಿದರೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಪ್ರತಿಯೊಬ್ಬರೂ ದೈಹಿಕವಾಗಿ ಬಲಿಷ್ಠರಾದಾಗ ಮಾತ್ರ ಮಾನಸಿಕವಾಗಿ ಏನು ಬೇಕಾದರೂ ಸಾಧಿಸಬಹುದು. ಈ ನಿಟ್ಟಿನಲ್ಲಿ ಕ್ರೀಡೆ ಅತಿ ಪ್ರಮುಖವಾಗಿದೆ. ಸ್ಪರ್ಧೆಗಳಲ್ಲಿ ಭಾಗಿಯಾಗುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಕಲಿಕಾಶಕ್ತಿ ಜೊತೆಗೆ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಪ್ರಗತಿ ಕಾಣುತ್ತದೆ ಎಂದರು. ಕ್ರೀಡಾ ಜ್ಯೋತಿಯನ್ನು ಪುರಸಭೆ ಅಧ್ಯಕ್ಷೆ ರಾಧಾ ನಾಗರಾಜು ಸ್ವೀಕರಿಸಿದರು. ಇದೇ ವೇಳೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಪದಸಂಚಲನ ನಡೆಸಿದರು. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮಂಜುನಾಥ್ ಪ್ರಸನ್ನ, ಪುರಸಭೆ ಉಪಾಧ್ಯಕ್ಷ ಎಂಟಿ ಪ್ರಶಾಂತ್, ಸದಸ್ಯರಾದ ಟಿ ನಂದನ್ ಕುಮಾರ್, ನುರುಲ್ಲಾ, ಸಿದ್ದರಾಜು, ಪ್ರಾಂಶುಪಾಲರಾದ ಡಿ ನಾಗರಾಜು, ಕಾವೇರಿ, ಕೆ ಪುಟ್ಟಸ್ವಾಮಿ, ಶಿವಪ್ಪ, ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ, ತಾಲೂಕು ಉಪನ್ಯಾಸಕರ ಸಂಘದ ಅಧ್ಯಕ್ಷ ಎಚ್ ವಿ ನಿಂಗರಾಜು ಹಾಗೂ ವಿವಿಧ ಕಾಲೇಜುಗಳ ಉಪನ್ಯಾಸಕರು ಇದ್ದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕ್ರೀಡೆಗಳು ನಡೀತವೆ, ಅವೆಲ್ಲವೂ ಕೂಡ ಈ ಹಂತದಿಂದಲೇ ಪ್ರಾರಂಭ ಆಗ್ತಕ್ಕಂಥದ್ದು. SSLC ಪ್ರಾರಂಭ ಮಾಡಿ ಅನಂತರ ಕಾಲೇಜು, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜುಗಳು, ತದನಂತರದಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕ್ರೀಡೆಯನ್ನು ಇವತ್ತು ಬೆಳೆಸ್ತಕ್ಕಂಥ ಕೆಲಸವನ್ನು ನಮ್ಮ ದೇಶ ವಿದೇಶಗಳಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಕ್ರಿಕೆಟ್ಗೆ ಇರ್ತಕ್ಕಂಥ ಒಂದು ಮಾನ್ಯತೆ ಇವತ್ತು ನಮ್ಮ ದೇಶದಲ್ಲಿ, ಅದು ನಮ್ಮ ಭಾರತ ದೇಶ ವಿಚಾರ ಹೇಳ್ತೀನಿ, ಅಮೇರಿಕದಲ್ಲಿ ಕ್ರಿಕೆಟೇ ಇಲ್ಲ. ಅದು 8 ಕೋಟಿ ನೋಡ್ತಾರೋ TV ಹಾಕೊಂಡ್ರೆ 11-8 ಕೋಟಿ, ಆ ಸ್ಟೇಡಿಯಂ 11-8 ಲಕ್ಷ ಜನ, ಅದೆಲ್ಲ ಆಡೋರು 12 ಜನ. ಅದಕ್ಕೆ ಈ ಸ್ಪೋರ್ಟ್ಸೇ ಮಾಡೋ ಅಂತೇಳಿ ಅಮೆರಿಕದವರು ವ್ಯರ್ಥ ಮಾಡಿಬಿಟ್ಟವ್ರೆ. ಆದರೆ ಬೇರೆ ದೇಶದವರೆಲ್ಲ ಏನು ಕ್ರಿಕೆಟು ಬ್ಯಾಟ್ ಹಿಡ್ಕೊಂಡು ಆಡ್ತಾ ಇರ್ತಾರೆ, ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾರೆ. ಕಬಡ್ಡಿ, ಖೋಖೋ, ವಾಲಿಬಾಲು, ಥ್ರೋಬಾಲು, ಜಂಪಿಂಗು, ಹೈ ಜಂಪಿಂಗು, ನಮ್ಮ ಹಳ್ಳಿಗಳಲ್ಲಿ ಹುಟ್ಟಿರ್ತಕ್ಕಂಥ ಕ್ರೀಡೆಗಳಿಗೆ ಹೆಚ್ಚು ಪ್ರೋತ್ಸಾಹ ಸಿಗ್ತಾ ಇಲ್ಲ. ಇತ್ತೀಚೆಗೆ ಸ್ವಲ್ಪ ಪ್ರೋ ಕಬಡ್ಡಿ ಅಂತೇಳಿ ಒಂಚೂರು ಹೆಚ್ಚು ಅವಕಾಶಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆ ಮತ್ತು ಸಂತೋಷದ ವಿಷಯ. ಹಾಗಾಗಿ ನೀವೆಲ್ಲ ಬಹಳಷ್ಟು ಜನ ಇಲ್ಲಿ ಕಬಡ್ಡಿ, ಥ್ರೋಬಾಲು, ಖೋಖೋ ಆಡಲಿಕ್ಕೆ ಮತ್ತು ಕ್ರಿಕೆಟ್ ಆಡಲಿಕ್ಕೆ ಭಾಳ ಜನ ಬಂದಿದ್ದೀರಿ. ಲಾಂಗ್ ಜಂಪು, ಹೈ ಜಂಪು, ರನ್ನಿಂಗ್ ರೇಸು ಅವೆಲ್ಲ ಯಾವ ನಾಳೆನಾ ಆಯಿತು, ಯಾವಾಗಲೂ ಹೋಟೆಲ್ ಇದೆ, ನಾನು ನಾಳೆ ಬರೋಲ್ಲ ಭಾಷಣ ಮಾಡೋಕ್ಕೆ, ಅದಕ್ಕೆ ಎಲ್ಲ ಈಗಲೇ ಹೇಳ್ಬಿಟ್ಟು ಏನೇನು ಇರ್ತದೆ ಅಂತ. ಅದಕ್ಕೆ ಭಾಳ ಉತ್ಸುಕರಾಗಿ ಬಂದಿದ್ದೀರಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ನೀವೆಲ್ಲ ಗೆಲ್ಲರಿ ಅಂತ, ಗೆಲ್ಲಬೇಕು ಅಂತೇಳಿ ಆಸೆ ವ್ಯಕ್ತಪಡಿಸ್ತಾ, ಎಲ್ಲ ಗೆಲ್ತೀರಾ ಮಾತ್ರ ಚೆನ್ನಾಗಿರಲ್ಲ, ಎಲ್ಲ ಗೆಲ್ತೀನಿ ಅಂತ ಹೇಳಿದ್ರಿ, ಎಲ್ಲ ಗೆದ್ದು ನನಗೆ ರಿಪೋರ್ಟ್ ಮಾಡ್ಬೇಕು ನಾಳಕ್ಕೆ. ಆಮೇಲೆ ನಾನು ಸೋತ್ಬಿಟ್ಟು ಬಂದಿದ್ದೀನಿ ಅಂತ ಯಾವ್ದಾರ ಕೇಳಿದ್ರೆ ಮತ್ತೆ ಇವತ್ತೇನು ನೀವು ಹೇಳಿದ್ದೀರಿ, ನೀವು ಹೇಳಿದ್ದೀರಿ ನಾ ಎಲ್ಲ ಗೆಲ್ತೀವಿ ಸರ್ ಅಂತ, ಆಮೇಲೆ ಸರಿ ಇಲ್ಲ ಹೇಳಿದ್ದೀರಿ ಆಯ್ತಾ. ಹಾಗಾಗಿ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಇವತ್ತು